Dear students, welcome to the online classes. Now I am going to discuss about the principles of general manners. आपने विचार किया नाम लेने वाले बंदा सामान्य निर्वाणी तत्व वगैरह के नाम ले नोट करना आंसर थर्टी. Henry Thoreau is one of the French the or French management theorist persons during the period of 1841 to 1925. His 14 principles based on economic, social and political etc. ಏನದರಿ ಒಬ್ಬ ಹೆನ್ರಿ ಥೆರೋ ಹೆನ್ರಿ ಥೆರೋ ಅನ್ನುವಂತ ಒಬ್ಬ ಫ್ರೆಂಚ್ ದೇಶದ ಆಧುನಿಕ ಪರಿಕಲ್ಪನೆಯ ವಿಜ್ಞಾನಿಗಳಾಗಿದ್ದರು ಅಂತ ಹೇಳ್ತೀವಿ. ಇವರು 1841ರಿಂದ 1925ರಲ್ಲಿ ಇವರು ಸಾಮಾನ್ಯ ನಿರ್ವಹಣೆಯ ತತ್ವಗಳನ್ನು ನಮಗೆ ಕೊಡುಗೆಗಳನ್ನಾಗಿ ನೀಡಿದ್ರು ಅಂತ ಹೇಳ್ತೀವಿ. ಇವರು 14 ತತ್ವಗಳನ್ನು ನಮಗೆ ಕೊಡುಗೆಗಳನ್ನಾಗಿ ನೀಡಿದ್ರು. 14 ತತ್ವಗಳನ್ನು ಯಾವ ಆಧಾರದ ಮೇಲೆ ನೀಡಿದ್ರು ಅಂತ ಹೇಳಿದ್ರೆ ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು ಅಥವಾ ರಾಜಕೀಯಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಸಾಮಾನ್ಯವಾಗಿ ಇವರು ನಮ್ಗೆ 14 ತತ್ವಗಳನ್ನು ನಮ್ಗೆ ಕೊಡುಗೆಯನ್ನಾಗಿ ನೀಡಿದ್ರು ಅಂತ ಹೇಳ್ತೀವಿ. ಫಸ್ಟ್ ಒನ್ ನೋಡಿ, ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ಡಿವಿಷನ್ ಆಫ್ ವರ್ಕ್ ಶ್ರಮ ವಿಭಜನೆ ಅಂತ ಹೇಳ್ತೀವಿ. ಇಟ್ ಇಸ್ ಪಾಸಿಬಲ್ ಟು ಡಿವೈಡೆಡ್ ಎನಿ ವರ್ಕ್ ಇನ್ ಟು ಸ್ಮಾಲ್ ಜಾಬ್ಸ್. ಈಚ್ ಜಾಬ್ ಶುಡ್ ಬಿ ಪರ್ಫಾರ್ಮ್ಡ್ ಬೈ ಎ ಸ್ಪೆಷಲಿಸ್ಟ್. ಸೊ ಡಿವಿಷನ್ ಆಫ್ ವರ್ಕ್ ಲೀಡ್ಸ್ ಟು ಸ್ಪೆಷಲಿಸ್ಟ್. ಇಲ್ಲಿ ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿದ್ವಿ, ಶ್ರಮ ವಿಭಜನೆ ಅಂತ ಹೇಳಿದ್ವಿ. ಅಂದ್ರೆ ಈಚ್ ವರ್ಕ್ ಈಸ್ ಡಿವೈಡೆಡ್ ಇನ್ ಟು ಸ್ಮಾಲ್ ಜಾಬ್ಸ್. ಇಲ್ಲಿ ನಾವು ಎಲ್ಲ ಕೆಲಸನ ಒಬ್ಬರಿಗೆ ಕೊಡೋದಿಲ್ಲ, ಒಬ್ಬರಿಗೆ ಕೊಡೋದ್ರಿಂದ ಏನಾಗ್ತದೆ, ಸಮ್ ಟೈಮ್ ಅಲ್ಲೇ ಕನ್ಫ್ಯೂಷನ್ ಆಗ್ಬೋದು ಅಥವಾ ಸ್ಟ್ರೆಸ್ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ನಾವೇನ್ ಮಾಡೋದು, ಆ ಒಂದು ಕೆಲಸನ ಅಲ್ಲಿ ಸಣ್ಣ ಘಟಕಗಳನ್ನಾಗಿ ನಾವಲ್ಲಿ ಅವುಗಳನ್ನ ಮಾಡುದು. ಎಲ್ಲ ಕೆಲಸನ ಒಂದು 4 ಮಂದಿಗೆಲ್ಲ ಏನ್ ಮಾಡುದು, ಈಗ ಒಂದ ಕೆಲಸ ನಾವು ಮಾಡೋದ್ರಿಂದ ಏನಾಗ್ತದ್ರಿ, ಅಲ್ಲೇ ವರ್ಕ್ ಸ್ಟ್ರೆಸ್ ಅಂತ ಆತ್ರಿ. ಕೆಲಸದ ಒತ್ತಡ ಆಗ್ತದ, ಕೆಲಸದ ಒತ್ತಡ ಆಯ್ತಂದ್ರೆ ಅಲ್ಲಿ ನಮಗೇನಾಗ್ಬೋದು, ಸಮ್ ಟೈಮ್ ಕನ್ಫ್ಯೂಷನ್ ಆಗ್ಬೋದು ಅಂತ ಆತ್ವಿ. ಅಲ್ಲಿ ಗೊಂದಲಕ್ಕೆ ಒಳಗಾಗ್ತೀವಿ. ಅದ್ರ ಬದಲಾಗಿ ನಾವೇನ್ ಮಾಡಿದ್ರಿ, ಇಲ್ಲಿ ಡಿವಿಷನ್ ಆಫ್ ವರ್ಕ್ ಅಂತ ಆತ್ವಿ, ಶ್ರಮ ವಿಭಜನೆಯನ್ನ ಮಾಡುದು. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ, ಒಂದು ಸ್ಮಾಲ್ ಬಿಸ್ನೆಸ್, ಸಣ್ಣ ಪ್ರಮಾಣದ ವ್ಯವಹಾರದಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ಏನಾದ್ರೂ ಸೇಲ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್, ಆರ್ ಫೈನಾನ್ಸ್ ಹೆಲ್ಪ್ ಡಿಪಾರ್ಟ್ಮೆಂಟ್, ಈ ರೀತಿ ನಾವೇನಾದ್ರೂ ಅಲ್ಲಿ ವರ್ಕ್ ಅನ್ನ ಡಿವಿಷನ್ ಮಾಡ್ತೀರಿ, ಇಲ್ಲ ಎಲ್ಲ ಕೆಲಸನ ಅಲ್ಲಿ ಏನ್ ಮಾಡ್ತಾರ, ಒಬ್ಬರೇ ಮಾಡ್ತಿರ್ತಾರ. ಒಬ್ಬರೇ ಮಾಡೋದ್ರಿಂದ ಏನಾಗ್ತದೆ, ಸಮ್ ಟೈಮ್ ಅಲ್ಲಿ ಕನ್ಫ್ಯೂಷನ್ ಆಗ್ಬೋದು ಅಥವಾ ಇಟ್ಸ್ ಕ್ರಿಯೇಟ್ ವರ್ಕ್ ಸ್ಟ್ರೆಸ್ ಅಂತ ಆಗ್ತೀವಿ. ಕೆಲಸದ ಒತ್ತಡನೂ ಕೂಡ ಅಲ್ಲೇ ಆಗ್ಬೋದು. ಅದ್ರ ಬದಲಾಗಿ ನಾವೇನ್ ಮಾಡೋದು, ಈ ಕೆಲಸನ ಇಲ್ಲಿ ದೊಡ್ಡ ದೊಡ್ಡ ವ್ಯವಹಾರ ಸಂಸ್ಥೆಗಳಲ್ಲಿ ಅಂತ ಆತ್ವಿ, ದೊಡ್ಡ ದೊಡ್ಡ ವ್ಯವಹಾರ ಸಂಸ್ಥೆಯಲ್ಲಿ ಈ ಒಂದು ಕೆಲಸಗಳನ್ನ ಹಂಚಿಕೆಯನ್ನ ಮಾಡೋದು. ಒಬ್ಬ ಹಣಕಾಸಿನ ಶಾಖೆ ಏನದ, ಅದಕ್ಕೊಬ್ಬರು ನಾವು ಮ್ಯಾನೇಜರ್ ಮಾಡೋದ್ರಿ. ಒಂದು ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಹತ್ವಿ, ಈ ಒಂದು ಮಾರಾಟ ಆಗಿರ್ಬೋದು, ಖರೀದಿ ಶಾಖೆಗಳಾಗಿರ್ಬೋದು, ಈ ರೀತಿ ನಾವು ಅಲ್ಲಿ ಏನ್ ಮಾಡೋದು, ಕೆಲಸಗಳನ್ನ ಹಂಚಿಕೆಯನ್ನ ಮಾಡೋದು. ಕೆಲಸಗಳನ್ನ ಹಂಚಿಕೆಯನ್ನ ಮಾಡೋದ್ರಿಂದ ನಮಗೆ ಏನಾಗ್ತದ್ರಿ, ಇದು ಡಿವಿಷನ್ ಆಫ್ ವರ್ಕ್ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಎಫಿಸಿಯನ್ಸಿ ಅಂತ ಹತ್ವಿ. ಈ ಒಂದು ಕೆಲಸವನ್ನ ವಿಭಜನೆಯನ್ನ ಮಾಡೋದ್ರಿಂದ ಏನಾಗ್ತದ್ರಿ, ನಮ್ಗೆ ಅದರಲ್ಲಿ ದಕ್ಷತೆಯನ್ನ ಹೆಚ್ಚಿಸ್ಬೋದು ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳಿದಿವಿ, ಸೊ ಡಿವಿಷನ್ ಆಫ್ ವರ್ಕ್ ಲೀಡ್ಸ್ ಟು ಸ್ಪೆಷಲಿಸ್ಟ್ ಅಂತ ಆತ್ವಿ. ಈ ಒಂದು ಕೆಲಸವನ್ನ ಹಂಚಿಕೆಯನ್ನ ಮಾಡೋದ್ರಿಂದ ಅಲ್ಲಿ ಏನಾಗ್ತದ್ರಿ, ಅದರಲ್ಲಿ ನಾವು ವಿಶಿಷ್ಟತೆಯನ್ನ ಕಾಣ್ಕೋಬಹುದು ಅಂತ ಆತೀವಿ. ನಾವು ಯಾವಾಗ ಕೆಲಸದಲ್ಲಿ ಇಟ್ಸ್ ಇನ್ವಾಲ್ವಿಂಗ್ ಕಂಟಿನ್ಯೂಸ್ ಅಂತ ಆತೀವಿ, ಅಲ್ಲಿ ನಿರಂತರವಾಗಿ ನಾವು ಅದರಲ್ಲಿ ಪಾಲ್ಗೊಳ್ಳೋದ್ರಿಂದ ಅದರಿಂದ ನಾವು ಅದ ಏನ್ ಮಾಡ್ಬೋದು, ಅದರಲ್ಲಿ ಒಂದು ವಿಶಿಷ್ಟತೆಯನ್ನ ಅಥವಾ ಸ್ಪೆಷಲಿಸ್ಟ್ ಅಂತ ಆತೀವಿ, ಒಂದು ವಿಶಿಷ್ಟತೆಯನ್ನ ನಾವಲ್ಲೇ ಕಾಣ್ಕೋಬಹುದು ಅಂತ ಆತೀವಿ. ಅಲ್ಲಿ ನೋಡ್ರಿ, ಕಂಟಿನ್ಯೂಸ್ ಆಗಿ ಅದೇ ಕೆಲಸದಲ್ಲಿ ಅವ್ರಗ ಇನ್ವಾಲ್ವ್ ಆಗಿದ್ರೆ ಅಂದ್ರೆ ಅವ್ರು ಏನ್ ಮಾಡ್ತಾರ, ಕಡಿಮೆ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರ ಅಂತ ಆತೀವಿ. ಅಂದ್ರೆ ಈ ಒಂದು ಡಿವಿಷನ್ ಆಫ್ ವರ್ಕ್ ಅಂದ್ರ ಇವ್ರದ್ದು ಮೇನ್ ಒಂದ ಇಂಟೆನ್ಷನ್ ಏನಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಈ ಒಂದು ಸಾಮಾನ್ಯ ನಿರ್ವಹಣೆಯ ತತ್ವಗಳ ಒಂದು ಮುಖ್ಯವಾದಂತ ಒಂದು ಉದ್ದೇಶ ಏನದ ಅಂತ ಆದ್ರೆ, ಇನ್ಕ್ರೀಸ್ ದ ಎಫಿಸಿಯನ್ಸಿ ಆರ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಅಂತ ಆತ್ವಿ. ಅವ್ರದೊಂದು ಉತ್ಪಾದನೆಯನ್ನ ಹೆಚ್ಚಿಸ್ಬೇಕು ಅಥವಾ ದಕ್ಷತೆಯನ್ನ ಹೆಚ್ಚಿಸ್ಬೇಕು ಅಂತ ಇವ್ರದೊಂದು ಮುಖ್ಯವಾದಂತ ಉದ್ದೇಶ ಆಗ್ಯದ ಅಂತೇಳೆ ಹೇಳ್ತೀವಿ. ಫಸ್ಟ್ ಒಂದು ಥಿಯರಿ ಐತ್ರಿ, ಓಕೆ, ದೆನ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಇಲ್ಲಿ ಏನದರಿ, ಈ ಒಂದು ಎರಡನೇದು ಅಧಿಕಾರ ಮತ್ತು ಹೊಣೆಗಾರಿಕೆ ಅಂತೇಳೆ ಹೇಳ್ತೀವಿ. ಅಥಾರಿಟಿ ಇಸ್ ದ ರೈಟ್ ಟು ಗಿವ್ ಆರ್ಡರ್ ಅಂಡ್ ಓಪನ್ ಒಬಿಡಿಯನ್ಸ್ ಅಂತ ಹೇಳ್ತೀವಿ. ಇಲ್ಲಿ
ಅಥಾರಿಟಿ ಅಂತ ಹೇಳ್ತೀವಿ. ಅಥಾರಿಟಿ ಏನದ ಇಲ್ಲಿ ರೈಟ್ ಟು ಗಿವ್ ಆರ್ಡರ್ ಅಂಡ್ ಆಪ್ಟೇನ್ ಒಬಿಡಿಯನ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಆದೇಶಗಳನ್ನ ನೀಡುದು, ಆದೇಶಗಳನ್ನ ನೀಡಿದ್ರಿ ಅದ್ರ ಜೊತೆ ಏನದ ವಿಧೇಯತೆಯನ್ನ ಪಡ್ಕೊಳ್ಳೋದಕ್ಕ ನಾವೇನಂತೀವಿ ಅಥಾರಿಟಿ ಅಥವಾ ಅಧಿಕಾರ ಅಂತಲೇ ಕರಿತೀವಿ. ಅದೇ ರೀತಿ ರೆಸ್ಪಾನ್ಸಿಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಅಕೌಂಟಬಿಲಿಟಿ ವಿತ್ ದ ರಿಸಲ್ಟ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಇಲ್ಲಿ ಜವಾಬ್ದಾರಿ, ಜವಾಬ್ದಾರಿ ಅನ್ನೋದು ಇಲ್ಲಿ ಜವಾಬ್ದಾರಿ ಅಂತ ಅದಕ್ಕೆ ಹೇಳ್ತೀವಿ, ಅವ್ರು ಕೊಟ್ಟಿರುವಂತ ಒಂದು ಅಧಿಕಾರ ಏನದ ಅದನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಅದಕ್ಕೆ ಒಳ್ಳೆಯ ಒಂದು ಫಲಿತಾಂಶ ಏನದ, ಒಳ್ಳೆ ಒಂದು ಫಲಿತಾಂಶವನ್ನು ಕೊಡಿಸ್ಕೊ ನಾವೇನಂತೀವಿ ಜವಾಬ್ದಾರಿ ಅಂತೇಳೆ ಕರಿತೀವಿ. ಅಂದ್ರೆ ಇದೇನೆಂದರೆ ದೇ ಶುಡ್ ಬಿ ಬ್ಯಾಲೆನ್ಸ್ ಬಿಟ್ವೀನ್ ಟೂ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಈ ಒಂದು ಅಧಿಕಾರ ಮತ್ತು ಜವಾಬ್ದಾರಿ ಅನ್ನೋದು ಏನದರಿ ಎರಡನ್ನೂ ಒಂದು ಸಮ ಪ್ರಮಾಣದಲ್ಲಿ ಇಟ್ಕೊಳ್ದು ಅಂತ ಹೇಳ್ತೀವಿ. ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಟೂ ಫೇಸಸ್ ಆರ್ ದಿ ಸೇಮ್ ಕಾಯಿನ್ ಅಂತೀವಿ, ಕಾಯಿನ್ ಅಂತ ಹೇಳ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಅಧಿಕಾರ ಮತ್ತು ಜವಾಬ್ದಾರಿ ಅನ್ನೋದು ಏನೆಂದರೆ ಎರಡು ಮುಖದ ಒಂದೇ ನಾಣ್ಯ ಅಂತೇಳೆ ಕರಿತೀವಿ. ಅಂದ್ರೆ ಎಲ್ಲಿ ಅಧಿಕಾರ ಇರ್ತದ ಅಲ್ಲಿ ಜವಾಬ್ದಾರಿ ಅನ್ನೋದು ಇರ್ತದ ಅಂತ ಹೇಳ್ತೀವಿ. ಅದೇ ರೀತಿ ಎಲ್ಲಿ ಜವಾಬ್ದಾರಿ ಅನ್ನೋದು ಇರ್ತದ ಅಲ್ಲಿ ಅಧಿಕಾರ ಅನ್ನೋದನ್ನು ಕೂಡ ಅಲ್ಲೇ ಇರ್ತದೆ ಅಂತ ಹೇಳ್ತೀವಿ. ಅದರಲ್ಲಿ ಏನು ರೆಸ್ಪಾನ್ಸಿಬಿಲಿಟಿ, ಅವರಿಗೆ ಆದಂತ ಒಂದು ಅಧಿಕಾರವನ್ನು ಕೊಡುದು ಮತ್ತು ಹೊಣೆಗಾರಿಕೆಯನ್ನ ಕೊಡುದು, ಇದರಿಂದ ಏನಾಗ್ತದೆ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಎಫಿಸಿಯನ್ಸಿ ಅಂತ ಹೇಳ್ತೀವಿ. ಅವ್ರಿಗೆ ಒಂದು ಅಧಿಕಾರ, ಒಂದು ಜವಾಬ್ದಾರಿಯನ್ನು ಕೊಡ್ರಿ, ಒಂದು ಅಥಾರಿಟಿಯನ್ನ ಕೊಡ್ರಿ. ಅಥಾರಿಟಿಯನ್ನ ಕೊಡೋದ್ರಿಂದ ಅಲ್ಲಿ ಏನಾಗ್ತದ್ರಿ ಅವ್ರು ಸರಿಯಾದ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾರ ಅಂತ ಹೇಳ್ತೀವಿ. ಇದರಿಂದನೂ ಕೂಡ ನಾವು ಏನ್ ಮಾಡ್ಬೋದ್ರಿ ಇನ್ಕ್ರೀಸ್ ದ ಎಫಿಸಿಯನ್ಸಿ ಅಂಡ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ನಾವು ಸರಿಯಾದ ರೀತಿಯಲ್ಲಿ ಹೆಚ್ಚಿಗೆ ಉತ್ಪಾದನೆಯನ್ನು ಮಾಡ್ಬೋದು, ಅದ್ರ ಜೊತೆ ನಮ್ಮ ದಕ್ಷತೆಯನ್ನು ಕೂಡ ನಾವಲ್ಲೇ ಹೆಚ್ಚಿಸ್ಕೋಬೇಕು ಅಂತ ಹೇಳ್ತೀವಿ. ಮೊದಲಿಗೆ ಥರ್ಡ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಡಿಸಿಪ್ಲಿನ್ ಶಿಸ್ತು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಒಬಿಡಿಯನ್ಸ್ ಟು ದ ಆರ್ಗನೈಸೇಷನಲ್ ರೂಲ್ಸ್ ಅಂಡ್ ಎಂಪ್ಲಾಯೀಸ್ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ಸ್ ಆನ್ ಶುಡ್ ಹ್ಯಾವ್ ಗುಡ್ ರಿಲೇಷನ್ಶಿಪ್ ವಿತ್ ಮ್ಯಾನೇಜರ್ಸ್ ಅಂಡ್ ಅದರ್ಸ್ ಪ್ರಾಪರ್ ಫಾಲೋಡ್ ಬೈ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸಾಮಾನ್ಯವಾಗಿ ಶಿಸ್ತು ಅಂತ ಹೇಳ್ತೀವಿ. ಶಿಸ್ತು ಅನ್ನೋದು ಏನಂದರೆ ಇದು ಒಬ್ಬ ವ್ಯವಸ್ಥಾಪಕರಾಗಿರ್ಬೋದು ಅಥವಾ ಅದಕ್ಕೊಂದು ಸಬಾರ್ಡಿನೇಟರ್ ಅಂತ ಹೇಳ್ತೀವಿ. ಅಲ್ಲಿ ಕೆಳಾಧಿಕಾರಿಗಳು ಏನಿರ್ತಾರವ ಅವ್ರ ಜೊತೆ ಏನ್ ಮಾಡುದು ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಪ್ರಾಪರ್ ಫಾಲೋಡ್ ಬೈ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಒಂದು ಸರಿಯಾದ ರೀತಿಯಲ್ಲಿ ಆ ನೀತಿ ನಿಯಮಗಳನ್ನ ಅಳವಡನೆಯನ್ನ ಮಾಡ್ಕೊಳ್ಳುವ ಅಂತ ಹೇಳ್ತೀವಿ. ಸರಿಯಾದ ರೀತಿಯಲ್ಲಿ ಅವರು ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯವಸ್ಥಾಪಕರಾಗಿರ್ಬೋದು ಅಥವಾ ಒಬ್ಬ ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ಒಬ್ಬ ಕೆಳಾಧಿಕಾರಿಗಳಾಗಿರ್ಬೋದು, ಇವುಗಳಲ್ಲಿ ನಾವೇನ್ ಮಾಡುದು ಶಿಸ್ತನ್ನ ಕಾಯ್ದುಕೊಳ್ಳುದು ಅಂದ್ರೆ ಸರಿಯಾದ ನಿಟ್ಟಿನಲ್ಲಿ ನಮ್ಮ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡೋದಕ್ಕ. ಅಂದ್ರೆ ಇಲ್ಲಿ ಏನಿದ್ರೆ ಡಿಸಿಪ್ಲಿನ್ಸ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ಇನ್ಕ್ರಿಮೆಂಟ್ ಆಫ್ ದ ಎಫಿಸಿಯನ್ಸಿ ಅಂತ ಹೇಳ್ತೀವಿ. ಈ ಒಂದು ಶಿಸ್ತನು ಕೂಡ ಏನಾಗ್ತದ್ರಿ ನಮ್ಮ ಒಂದು ದಕ್ಷತೆಯನ್ನ ಹೆಚ್ಚಿಸುವುದಕ್ಕಲ್ಲಿ ಸಹಾಯ ಆಗ್ತದ ಅಂತ ಹೇಳ್ತೀವಿ. ಸರಿಯಾದ ರೀತಿಯಲ್ಲಿ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳ್ರಿ ಫಾಲೋಯಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಸರಿಯಾದ ರೀತಿಯಲ್ಲಿ ಆ ನೀತಿ ನಿಯಮಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡ್ತೀವಿ ಅಂದ್ರೆ ಅವಾಗ ಕೂಡ ನಾವೇನ್ ಮಾಡ್ಬೋದು ಈ ಒಂದು ದಕ್ಷತೆಯನ್ನ ಹೆಚ್ಚಿಸ್ಬೋದು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಯಾವುದೇ ಒಂದು ಕೆಲಸವನ್ನ ಮುಗಿಸ್ಬೇಕಾಗಿತ್ತಂದ್ರೆ ಅಲ್ಲಿ ಏನಿದ್ದಾರೆ ಅಲ್ಲಿ ಒಂದು ಎಕ್ಯುರೇಟ್ ಟೈಮ್ ಅಂತ ಹೇಳ್ತೀವಿ, ಒಂದು ನಿರ್ದಿಷ್ಟವಾದಂತ ಒಂದು ಸಮಯವನ್ನ ನೀಡಿರ್ತಾರ. ಆ ಸಮಯಕ್ಕೆ ತಕ್ಕ ಹಾಗೆ ನಾವು ಸರಿಯಾಗಿ ಅವ್ರಿಗೆ ರಿಸಲ್ಟ್ ಕೊಟ್ಟಿವಿ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ತೀರಿ ಒಂದು ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಒಂದು ಶಿಸ್ತು ಅಂತ ಹೇಳ್ತೀವಿ. ಆ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಿದ್ವಂದ್ರ ಅದಕ್ಕೆ ನಾವೇನಂತೀವಿ ಶಿಸ್ತು ಅಂತೇಳೆ ಹೇಳ್ತೀವಿ. ಅಂದ್ರೆ ಇದರಿಂದ ಕೂಡ ನಾವೇನ್ ಮಾಡ್ಬೋದು ನಮ್ಮ ಸಂಸ್ಥೆಯ ದಕ್ಷತೆಯನ್ನ ಹೆಚ್ಚಿಸ್ಬೋದು. ದಕ್ಷತೆಯನ್ನ ಹೆಚ್ಚಿಸೋದ್ರ ಜೊತೆಗೆ ನಾವೇನ್ ಮಾಡ್ಬೋದು ಉತ್ಪಾದನೆಯನ್ನು ಕೂಡ ಅಲ್ಲೇ ಹೆಚ್ಚಿಸ್ಬೋದು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ನೋಡಿ ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳ್ತೀವಿ. ಯೂನಿಟಿ ಆಫ್ ಕಮಾಂಡ್ ಏನಂದರೆ ಇದು ಏಕರೂಪದ ಆಜ್ಞೆ ಅಂತ ಹೇಳ್ತೀವಿ. ಇನ್ನು ದೇ ಶುಡ್ ಬಿ ಓನ್ಲಿ ಒನ್ ವಾಸ್ ಫಾರ್ ಎವ್ರಿ ಇಂಡಿವಿಜುವಲ್ ಎಂಪ್ಲಾಯೀಸ್. ಇಲ್ಲಿ ಒಬ್ಬ ಅಧೀನ ಅಧಿಕಾರಿಗೆ ಕೇವಲ ಒಬ್ಬರು ಮಾತ್ರ ಏನಾಗಿರ್ಬೇಕ್ರಿ ಅಲ್ಲೇ ಲೀಡರ್ ಅಂತ ಹೇಳ್ತೀವಿ. ಒಬ್ರು ಮಾತ್ರ ಅಲ್ಲೇ ನಾಯಕತ್ವವನ್ನು ತಗೊಳ್ರು. ಒಬ್ರು ಮಾತ್ರ ನಾಯಕತ್ವವನ್ನು ತಗೊಳ್ಳೋದ್ರಿಂದ ಏನಾಗ್ತದೆ ಸಾಮಾನ್ಯವಾಗಿ ನಮ್ಮ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮುಗಿಸ್ಬೋದು ಅಂತ ಹೇಳ್ತೀವಿ. ಇಫ್ ಆನ್ ಎಂಪ್ಲಾಯೀಸ್ ಗೆಟ್ಸ್ ಆರ್ಡರ್ ಫ್ರಮ್ ಟೂ ಆರ್ ಮೋರ್ ಪರ್ಸನ್ಸ್ ಇಟ್ಸ್ ಕ್ರಿಯೇಟ್ ದ ಕನ್ಫ್ಯೂಷನ್ಸ್ ಅಂತ ಹೇಳ್ತೀವಿ. ಎಟ್ ಎ ಟೈಮ್ ಒಬ್ಬ ವ್ಯಕ್ತಿಗೆ ಇಬ್ರು ಅಥವಾ ಮೂರು ಜನ ಅವ್ರಿಗೆ ಏನಾದ್ರೂ ಆಜ್ಞೆಯನ್ನ ಮಾಡಿದ್ರಂದ್ರೆ ಒಂದೇ ಹೇಳ್ತ ಸಮಯದಲ್ಲಿ ಇಬ್ರು ಅಥವಾ ಮೂರು ಜನ ಆಜ್ಞೆಯನ್ನ ಮಾಡೋದ್ರಿಂದ ಏನಾಗ್ತದ್ರಿ ಅಲ್ಲಿ ಸಾಕಷ್ಟು ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಅದಕ್ಕೆ ನಾವು ಏನು ಹೇಳ್ತೀವ್ರಿ ಓನ್ಲಿ ಒನ್ ಬಾಸ್ ಫಾರ್ ಎವ್ರಿ ಇಂಡಿವಿಜುವಲ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಒಬ್ಬ ನೌಕರಸ್ಥರಿಗೆ ಅಥವಾ ಅಧೀನ ಅಧಿಕಾರಿಗೆ ಕೇವಲ ಒಬ್ಬರು ಮಾತ್ರ ಅಲ್ಲಿ ಏನಾಗಿರ್ಬೇಕು ನಾಯಕರಾಗಿರ್ಬೇಕು ಅಂತ ಹೇಳ್ತೀವಿ. ಇದರಿಂದ ನಾವೇನು ಮಾಡ್ಬೋದು ಸರಿಯಾದ ರೀತಿಯಲ್ಲಿ ನಮ್ಮ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡೋಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತೀವಿ.
ಇನ್ನು ಯುನಿಟಿ ಆಫ್ ಕಮ್ಯಾಂಡ್ ಇಟ್ ಹೆಲ್ಪ್ಸ್ ಟು ಪ್ರಾಪರ್ ಯುಟಿಲೈಸೇಷನ್ಸ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಈ ಒಂದು ಯುನಿಟಿ ಆಫ್ ಕಮ್ಯಾಂಡ್ ಅಂತ ಹೇಳ್ತೀವಿ, ಒಂದು ಏಕರೂಪದ ಆಜ್ಞೆ ಅಂತ ಹೇಳ್ತೀವಿ. ಏಕರೂಪದ ಆಜ್ಞೆ ಇರೋದ್ರಿಂದ ಏನಾಗ್ತದ್ರಿ, ಅಲ್ಲಿ ಇರ್ತಕ್ಕಂಥ ಏನು ಸಂಪನ್ಮೂಲಗಳದಾವ್, ಹ್ಯೂಮನ್ ಬೀಯಿಂಗ್ಸ್ ಹ್ಯೂಮನ್ ರಿಸೋರ್ಸಸ್ ಆರ್ ಮಟೀರಿಯಲ್ ಅಂತ ಹೇಳ್ತೀವಿ, ಈ ಒಂದು ಮಾನವ ಸಂಪನ್ಮೂಲ ಆಗಿರ್ಬೋದು ಅಥವಾ ಇನ್ನಿತರ ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊ ನಮಗೆ ಇದು ಸಹಾಯ ಆಗ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಏನಂದ್ರೆ ಯುನಿಟಿ ಆಫ್ ಡೈರೆಕ್ಷನ್ ಅಂತ ಹೇಳ್ತೀವಿ, ಏಕರೂಪದ ಆಜ್ಞೆ ಅಂತ ಹೇಳ್ತೀವಿ. ಈಚ್ ಗ್ರೂಪ್ ಶುಡ್ ಬಿ ಲೀಡ್ ಬೈ ಓನ್ಲಿ ಒನ್ ಲೀಡರ್. ಇಟ್ ಎನ್ಶುವರ್ಸ್ ಯುನಿಟಿ ಆಫ್ ಆಕ್ಷನ್ ಅಂಡ್ ಕೋಆರ್ಡಿನೇಷನ್. ಇಟ್ ಹೆಲ್ಪ್ಸ್ ಟು ಕಂಡಕ್ಟ್ ಆಲ್ ದ ಆಕ್ಟಿವಿಟೀಸ್ ಸ್ಮೂತ್ಲಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೇನದರಿ ಯುನಿಟಿ ಆಫ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಯುನಿಟಿ ಆಫ್ ಡೈರೆಕ್ಷನ್ ಅಂದ್ರೆ ಏನ್ರಿ, ಏಕರೂಪದ ನಿರ್ದೇಶನ ಅಂತ ಹೇಳ್ತೀವಿ. ಈಚ್ ಗ್ರೂಪ್ ಶುಡ್ ಬಿ ಲೀಡ್ ಬೈ ಓನ್ಲಿ ಒನ್ ಲೀಡರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಗುಂಪೊಳಗ ಒಂದು ಗುಂಪುಗಾರಿಕೆಯಲ್ಲಿ ಏನಾಗಿರ್ಬೇಕ್ರಿ, ಕೇವಲ ಒಬ್ರು ಮಾತ್ರ ನಿರ್ದೇಶನ ನೀಡಬೇಕು ಅಥವಾ ಒಬ್ರು ಮಾತ್ರ ಅಲ್ಲೇ ನಾಯಕರಾಗಿರ್ಬೇಕು ಅಂತ. ಅದು ಒಬ್ರು ಮಾತ್ರ ನಾಯಕರಾಗಿರೋದ್ರಿಂದ ಅಲ್ಲಿ ಏನಾಗ್ತದ್ರಿ, ಇಟ್ ಹೆಲ್ಪ್ಸ್ ಟು ಕಂಡಕ್ಟ್ ದ ಕೋಆರ್ಡಿನೇಷನ್ಸ್ ಅಂತ ಹೇಳ್ತೀವಿ. ಆ ಒಂದು ಸಹಕಾರದಿಂದ ಅಥವಾ ಸಮನ್ವಯತೆಯಿಂದ ನಾವಲ್ಲಿ ಏನ್ ಮಾಡ್ಬೋದು, ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ಬೋದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ ನಮ್ಮ ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಏನ್ ಮಾಡ್ತೀವಿ, ಸಿ ಆರ್ ಅಂತ ಮಾಡ್ತಿರ್ತೀವಿ. ಸಿ ಆರ್ ಅಂತ ಮಾಡಿದಾಗ ಕೇವಲ ಒಂದ್ ಕ್ಲಾಸಿಗೆ ಒಬ್ರು ಮಾತ್ರ ಲೀಡರ್ ಇದ್ರಂದ್ರೆ ಅಲ್ಲಿ ಏನಾಗ್ತದ್ರಿ, ಸರಿಯಾಗಿ ನಾವೆಲ್ಲ ಮೇಂಟೆನೆನ್ಸ್ ಮಾಡ್ಬೋದು ಅಂತ ಹೇಳ್ತೀವಿ. ಪ್ರಾಪರ್ ಯುಟಿಲೈಸೇಷನ್ಸ್ ಆಫ್ ರಿಸೋರ್ಸಸ್ ಇನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅಲ್ಲಿ ಸರಿಯಾಗಿ ಆ ಒಂದು ಸಂಪನ್ಮೂಲಗಳನ್ನ ಸರಿಯಾಗಿ ನಾವು ಹಂಗ ಅಲ್ಲೇ ಬಳಕೆಯನ್ನ ಮಾಡ್ಕೊಳಕ್ ಆಗ್ತದ. ಅದ್ರ ಬದಲಾಗಿ ನಿಮ್ಮನ್ನ ಹೇಳಿದೆ, ಇಲ್ಲಿ ಒಂದ್ ಕ್ಲಾಸ್ ಒಳಗೆ ಒಬ್ರು ಸಿ ಆರ್ ಆಗ್ಲಾರ್ದ ಒಂದ್ ಮೂರ್ ಜನ ಅಲ್ಲಿ ಸಿ ಆರ್ ಆದ್ರ ಅಂತ ತಿಳ್ಕೊರಿ. ಒಂದ್ ಗ್ರೂಪ್ ಒಳಗೆ ಒಂದ್ ಮೂರ್ ನಾಲ್ಕು ಜನ ಸಿ ಆರ್ ಲೀಡರ್ ಆದ್ರಂದ್ರ ಅಲ್ಲಿ ಏನಾಗ್ತದ್ರಿ, ಎಲ್ಲಾರ್ದು ಅಲ್ಲಿ ಏನಾಗ್ತದ, ಡಿಫ್ರೆಂಟ್ ಒಪಿನಿಯನ್ ಅಂತ ಹೇಳ್ತೀವಿ. ಅಲ್ಲಿ ನಿಮ್ದೇ ಆದಂತ ಒಂದಿಷ್ಟ ಅಭಿಪ್ರಾಯಗಳಲ್ಲೇ ಬೇರೆ ಬೇರೆ ಆಗ್ತಿರ್ತಾವ. ಬೇರೆ ಬೇರೆ ಆಗೋದ್ರಿಂದ ಅಲ್ಲಿ ಏನಾಗ್ತದ, ನಮ್ಮಲ್ಲಿ ಈ ಒಂದು ಶಿಸ್ತನ್ನ ಅಲ್ಲಿ ಕೈಕೊಳ್ಳಕ್ ಆಗುದಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆಯಲ್ಲೂ ಕೂಡ ಒಬ್ಬ ನೌಕರರಿಗೆ ಕೇವಲ ಒಬ್ರು ಮಾತ್ರ ಅಲ್ಲಿ ಏನಾಗಿರ್ಬೇಕು, ನಿರ್ದೇಶನವನ್ನ ಮಾಡ್ತಿರ್ಬೇಕು ಅಥವಾ ಒಬ್ರು ಮಾತ್ರ ಅಲ್ಲೇ ನಾಯಕರಾಗಿರ್ಬೇಕು ಅಂತ ಹೇಳ್ತೀವಿ. ಒಬ್ಬರೇ ನಾಯಕರಾಗಿರೋದ್ರಿಂದ ಅಲ್ಲಿ ಏನಾಗ್ತದ, ನಮ್ಮ ಸಂಸ್ಥೆಯಲ್ಲಿ ದೊರಕತಕ್ಕಂಥ ಅಥವಾ ಲಭ್ಯ ಇರತಕ್ಕಂಥ ಸಂಪನ್ಮೂಲಗಳನ್ನ ನಾವಲ್ಲೇ ಸರಿಯಾಗಿ ಬಳಕೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ ಒಂದು ನೋಡ್ರಿ, ಸಬಾರ್ಡಿನೇಷನ್ಸ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್ ಅಂತ ಹೇಳಿದ್ವಿ. ಇಲ್ಲಿ ಏನದರಿ, ಇವನ್ನ ವೈಯಕ್ತಿಕ ಆಸಕ್ತಿಯನ್ನ ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಅಂತ ಹೇಳ್ತೀವಿ. ಅಂದ್ರೆ ಎವ್ರಿ ವರ್ಕರ್ ಶುಡ್ ಶೋ ಇಂಟ್ರೆಸ್ಟ್ ಟುವರ್ಡ್ಸ್ ದ ಅಚೀವ್ಮೆಂಟ್ ಆಫ್ ಆರ್ಗನೈಜೇಷನಲ್ ಗೋಲ್ಸ್. ಇಂಡಿವಿಜುವಲ್ ಇಂಟ್ರೆಸ್ಟ್ ಆಫ್ ವರ್ಕರ್ ಶುಡ್ ನಾಟ್ ಡಿಸ್ಟರ್ಬ್ ದ ಆರ್ಗನೈಜೇಷನಲ್ ಗೋಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನದರಿ, ಈ ಒಂದು ನಮ್ಮ ಏನು ವೈಯಕ್ತಿಕ ಆಸಕ್ತಿ ಏನದರಿ ಇಂಡಿವಿಜುವಲ್ ಇಂಟ್ರೆಸ್ಟ್ ಕನ್ವರ್ಟೆಡ್ ಇಂಟು ದ ಆರ್ಗನೈಜೇಷನಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ವೈಯಕ್ತಿಕ ಆಸಕ್ತಿಗಳೇನದವ ಅವುಗಳನ್ನ ಒಂದು ಸಂಸ್ಥೆಯ ಆಸಕ್ತಿಯನ್ನಾಗಿ ನಾವಲ್ಲೇ ಪರಿವರ್ತನೆಯನ್ನ ಮಾಡುವುದು ಅಂತ ಹೇಳ್ತೀವಿ. ಯಾವ ರೀತಿ ಇಲ್ಲಿ ನಾವು ಹೇಳಿದ್ವಿ, ಎವ್ರಿ ವರ್ಕರ್ ಶುಡ್ ಶೋ ಇಂಟ್ರೆಸ್ಟ್ ಟುವರ್ಡ್ಸ್ ದ ಅಚೀವ್ಮೆಂಟ್ ಆಫ್ ಆರ್ಗನೈಜೇಷನಲ್ ಗೋಲ್ಸ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ತಮ್ಮ ಆಸಕ್ತಿಯನ್ನ ಈ ಒಂದು ಸಂಸ್ಥೆಯ ಒಂದು ಗುರಿ ಏನದ ಅದನ್ನ ಸಾಧಿಸೋದಕ್ಕೆ ಅಲ್ಲಿ ನಾವು ಆಸಕ್ತಿಯನ್ನ ತೋರಿಸುವುದು ಅಂತ ಹೇಳ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಒಬ್ಬ ಎಂಪ್ಲಾಯಿ ಒಂದು ಇಂಟ್ರೆಸ್ಟ್ ಏನಿರ್ತದ್ರಿ, ಅಲ್ಲಿ ಗೆಟಿಂಗ್ ಹೈ ಸ್ಯಾಲ್ರಿ ಅಂತ ಹೇಳ್ತೀವಿ. ಹೆಚ್ಚಿಗೆ ನಾವು ಸ್ಯಾಲ್ರಿಯನ್ನ ತೋರ್ಬೇಕು, ವೇತನವನ್ನ ತೋರ್ಬೇಕು ಅಥವಾ ಹೆಚ್ಚಿನ ಒಂದು ಹುದ್ದೆಗೆ ಹೋಗ್ಬೇಕು ಅನ್ನೋದು ಇರ್ತದ. ಆ ಒಂದು ವೈಯಕ್ತಿಕ ಆಸಕ್ತಿಯನ್ನ ನಾವು ಯಾವಾಗ ನೆರವೇರ್ತದ ಅಂತ ಹೇಳಿದ್ರಿ, ಏನ್ ಅಚೀವ್ಮೆಂಟ್ ಆಫ್ ಆರ್ಗನೈಜೇಷನಲ್ ಗೋಲ್ಸ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಸಂಸ್ಥೆಯ ಗುರಿಯನ್ನ ತಲುಪ್ತೀವಿ ಅವಾಗ ಏನಾಗ್ತದ್ರಿ, ನಮ್ಮ ಆಸಕ್ತಿಯನ್ನು ಕೂಡ ನಾವಲ್ಲೇ ಸಾಧಿಸಬಹುದು ಅಂತ ಹೇಳ್ತೀವಿ. ಕೇವಲ ನಮ್ಮ ಆಸಕ್ತಿ ಏನಿದೆ ಅದಕ್ಕೆ ಮಾತ್ರ ನಾವು ಏನ್ ಮಾಡುದು ಅಲ್ಲೇ ಮೋಟಿವೇಟ್ ಮಾಡುದಿಲ್ಲ ಅಥವಾ ಪ್ರಿಫರೆನ್ಸ್ ಕೊಡುದಿಲ್ಲ. ನಾವು ಏನದರಿ, ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯೀಸ್ ಇಂಟ್ರೆಸ್ಟ್ ದಿ ಆರ್ಗನೈಜೇಷನಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಎಲ್ಲ ಒಬ್ಬ ನೌಕರರು ಏನಾಗ್ಯದ, ಒಂದು ಸಂಸ್ಥೆಯ ಒಂದು ಆಸಕ್ತಿ ಏನದ ಅದಕ್ಕೆ ನಾವು ಏನ್ ಮಾಡ್ಬೇಕು, ಹೆಚ್ಚಿನ ಆದ್ಯತೆಯನ್ನ ನೀಡುವುದು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯ ಉದ್ದೇಶ ಏನಾಗ್ತದೆ ರೀ, ಇಲ್ಲೇ ಇಯರ್ಲಿ ಇನ್ಕ್ರಿಮೆಂಟ್ ಆಫ್ ದ ಪ್ರೊಡಕ್ಷನ್ ಆರ್ ಸೇಲ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ವ್ಯವಹಾರ ಸಂಸ್ಥೆಯ ಒಂದು ಉದ್ದೇಶ ಏನಾಗಿರ್ತದೆ, ನಾವು ಹೆಚ್ಚಿಗೆ ಲಾಭ ಮಾಡಬೇಕು, ಇನ್ಕ್ರೀಸ್ ದ ಪ್ರಾಫಿಟ್ ಅಂತ ಹೇಳ್ತೀವಿ. ಹೆಚ್ಚಿಗೆ ಲಾಭ ಗಳಿಸಬೇಕು, ಹೆಚ್ಚಿಗೆ ಮಾರಾಟ ಮಾಡಬೇಕು ಮತ್ತು ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ನಾವು ಆ ಒಂದು ಕೆಲಸದಲ್ಲಿ ತೊಡಗ್ತೀವಿ, ಯಾವಾಗ ಅಲ್ಲಿ ಸಂಸ್ಥೆಗೆ ಲಾಭ ಹೆಚ್ಚಾಗ್ತದೆ, ಅವಾಗ ನಮ್ಗೆ ಏನ್ ಮಾಡ್ತಾರೆ, ಇನ್ಕ್ರೀಸ್ ದ ಸ್ಯಾಲರೀಸ್ ಅಂತ ಹೇಳ್ತೀವಿ. ಯಾವಾಗ ಒಂದು ಸಂಸ್ಥೆಗೆ ಲಾಭ ಆಗ್ತದ, ಅವಾಗ ನಮ್ಗೆ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಹೆಚ್ಚಿನ ಒಂದು ವೇತನವನ್ನು ಕೂಡ
ಲೆನ್ ಇರ್ತಾರ ಅಂತ ಅದಿರೋ ಅದಕ್ಕೆ ನಾವು ಏನಂದರೆ ಇಲ್ಲಿ ಇಂಡಿವಿಜುವಲ್ ಇಂಟ್ರೆಸ್ಟ್ ಕನ್ವರ್ಟ್ ಟು ದ ಆರ್ಗನೈಸೇಷನಲ್ ಇಂಟ್ರೆಸ್ಟ್ ಅಂತ ಅದಿವಿ. ನಮ್ಮ ವೈಯಕ್ತಿಕ ಆಸಕ್ತಿಗಳು ಏನಿದ್ರೆ ಆ ಒಂದು ವೈಯಕ್ತಿಕ ಆಸಕ್ತಿಗಳನ್ನು ನಾವು ಏನು ಮಾಡೋದು ಒಂದು ಸಂಸ್ಥೆಯ ಆಸಕ್ತಿಯನ್ನಾಗಿ ನಾವಲ್ಲಿ ಪರಿವರ್ತನೆಯನ್ನು ಮಾಡೋದು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್. ಸೆವೆಂತ್ ಒಂದು ಏನಿದ್ರೆ ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್ ಅಂತ ಹೇಳಿದ್ವಿ. ನೌಕರರ ಸಂಭಾವನೆ ಅಂತ ಹೇಳ್ತೀವಿ. ದ ರೆಮ್ಯುನರೇಷನ್ ಶುಡ್ ಬಿ ಜಸ್ಟ್ ಅಂಡ್ ಇಕ್ವಿಟೇಬಲ್. ದಿಸ್ ವಿಲ್ ಎನ್ ಇಟ್ ಆಲ್ಸೋ ಹೆಲ್ಪ್ ಫಾರ್ ಸ್ಮೂತ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ರೆಮ್ಯುನರೇಷನ್ಸ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ ಇನ್ ದ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ರೆಮ್ಯುನರೇಷನ್ಸ್ ಆಫ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಈ ಒಂದು ನೌಕರರಿಗೆ ಸಂಭಾವನೆಯನ್ನು ನೀಡೋದ್ರಿಂದನೂ ಕೂಡ ನಾವೇನು ಮಾಡ್ಬೋದು ರೀ, ನಮ್ಮ ದಕ್ಷತೆಯನ್ನು ಹೆಚ್ಚಿಸ್ಬೋದು ಅಂತ ಹೇಳ್ತೀವಿ. ಎಂಪ್ಲಾಯೀಸ್ ಮೇನ್ ಇಂಟೆನ್ಷನ್ ಏನಿರ್ತದೆ ಅಥವಾ ಅವ್ರದೊಂದು ಅಪೇಕ್ಷೆ ಏನಿರ್ತದೆ ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಸಂಭಾವನೆಯನ್ನು ಪಡ್ಕೋಬಹುದು ಅಂತ ಹೇಳ್ತೀವಿ. ವೆನ್ ಇನ್ಕ್ರೀಸ್ ದ ಎಂಪ್ಲಾಯಿ ಎಫಿಷಿಯನ್ಸಿ ಇಟ್ಸ್ ಇನ್ಕ್ರೀಸ್ ದ ಗ್ರೋತ್ ಆಫ್ ದ ಇಟ್ ಹೆಲ್ಪ್ಸ್ ಟು ಗ್ರೋತ್ ಆಫ್ ದ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಯಾವಾಗ ನಾವು ಆ ಒಂದು ದಕ್ಷತೆಯನ್ನು ಹೆಚ್ಚಿಸ್ತೀವಿ ಇದರಿಂದ ನಮ್ಮ ಸಂಸ್ಥೆಯ ಗಾತ್ರವನ್ನು ಕೂಡ ನಾವು ಹೆಚ್ಚಿಸಬಹುದು ಅಂತ ಹೇಳ್ತೀವಿ. ಇದರಿಂದ ಏನಾಗ್ತದೆ ರೀ, ಸರಿಯಾದ ರೀತಿಯಲ್ಲಿ ನಮಗೆ ಈ ಒಂದು ನೌಕರರಿಗೆ ಸಂಭಾವನೆ ನೀಡೋದಕ್ಕವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ನಾವು ನೋಡ್ತೀವಿ ಒಬ್ಬ ಕೆಲಸಗಾರರಿಗೆ ನಾವು ಸರಿಯಾದ ರೀತಿಯಲ್ಲಿ ನಾವು ಅವರಿಗೆ ವೇತನವನ್ನು ನೀಡ್ತಿದ್ವಿ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಎಕ್ಯುರೇಟ್ ಟೈಮ್ ಅಂತ ಹೇಳ್ತೀವಿ. ನಾವು ಸರಿಯಾದ ರೀತಿಯಲ್ಲಿ ನಾವು ಅವ್ರಿಗೆ ಪೇಮೆಂಟ್ ಅನ್ನು ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಕೆಲಸಕ್ಕೆ ತಕ್ಕ ಹಾಗೆ ನಾವು ಸರಿಯಾದ ರೀತಿಯಲ್ಲಿ ವೇತನವನ್ನು ನೀಡಿದ್ವಿ ಅಂತ ತಿಳ್ಕೊರಿ, ಅವಾಗ ಏನು ಮಾಡ್ತಾರೆ, ಸರಿಯಾದ ರೀತಿ ಅವರು ಕೆಲಸವನ್ನು ಮಾಡ್ತಾರೆ. ನಾವು ಅವ್ರಿಗೆ ಎಷ್ಟು ಕೆಲಸ ಮಾಡಿದ್ರು ಅವ್ರು ಸರಿಯಾಗಿ ನಾವು ಅವ್ರಿಗೆ ರೆಮ್ಯುನರೇಷನ್ಸ್ ಆರ್ ಸ್ಯಾಲ್ರೀಸ್ ಅಂತ ಹೇಳ್ತೀವಿ, ಸರಿಯಾಗಿ ನಾವು ಅವ್ರಿಗೆ ವೇತನವನ್ನು ನೀಡಲಿಲ್ಲ ಅಂತ ತಿಳ್ಕೊರಿ. ವೇತನವನ್ನು ನೀಡಲಿಲ್ಲ ಅಂದ್ರೆ ಅದೇನಾಗ್ತದ್ರಿ, ಇಟ್ಸ್ ರೆಡ್ಯೂಸ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟೀಸ್ ಅಂತ ಹೇಳ್ತೀವಿ. ಅವರು ಸರಿಯಾಗಿ ನಮಗೆ ಅವ್ರು ಏನಾದರೂ ನಮಗೆ ವೇತನವನ್ನು ನೀಡಲಿಲ್ಲ ಅಂತ ತಿಳ್ಕೊರಿ, ಅವಾಗ ನಮ್ಗೆ ಏನಾಗ್ತದೆ, ಆ ಸಂಸ್ಥೆಯಲ್ಲಿನ ಆಸಕ್ತಿನೂ ಕೂಡ ಅಲ್ಲೇ ನಮ್ಗೆ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಸಂಸ್ಥೆಯಲ್ಲಿ ಒಂದು ಆಸಕ್ತಿ ಹೆಚ್ಚು ಆಗ್ಬೇಕಾಗಿತ್ತಂದ್ರೆ ಅಥವಾ ಈ ಒಂದು ಸಂಸ್ಥೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸಬೇಕಾಗಿತ್ತಂದ್ರೆ ನಾವು ಏನ್ ಮಾಡ್ಬೇಕಾದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಂಭಾವನೆಯನ್ನ ನೀಡುವುದು ಅಂತ ಹೇಳ್ತೀವಿ. ಅಥವಾ ವೇತನವನ್ನ ನೀಡೋದ್ರಿಂದ ಕೂಡ ನಾವು ಏನ್ ಮಾಡ್ಬೋದು, ಈ ಸಂಸ್ಥೆ ಒಂದು ದಕ್ಷತೆಯನ್ನ ಹೆಚ್ಚಿಸಬಹುದು ಅಂತ ಹೇಳ್ತಾರೆ. ದಕ್ಷತೆಯನ್ನು ಹೆಚ್ಚಿಸೋದಾಗಿರ್ಬೋದು ಅಥವಾ ಸಂಸ್ಥೆಯಲ್ಲಿ ಒಂದು ಉತ್ಪಾದನೆಯನ್ನು ಕೂಡ ಹೆಚ್ಚಿಸಬಹುದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅಂತ ಕರಿತೀವಿ. ಸೆಂಟ್ರಲೈಸೇಷನ್ ಆಫ್ ಡಿಸಿಷನ್ ಮೇಕಿಂಗ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ಫ್ಯೂ ಒನ್ ಆರ್ ಫ್ಯೂ ಮೆಂಬರ್ಸ್ ಇಸ್ ನೋನ್ ಆಸ್ ಸೆಂಟ್ರಲೈಸೇಷನ್. ಡಿಸೆಂಟ್ರಲೈಸೇಷನ್ ಮೀನ್ಸ್ ಡಿಸ್ಪರ್ಸಲ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಅಥಾರಿಟೀಸ್ ಟು ಆರ್ ಮೋರ್ ಪರ್ಸನ್ಸ್ ಈಸ್ ಕಾಲ್ಡ್ ಡಿಸೆಂಟ್ರಲೈಸೇಷನ್. ಸಾಮಾನ್ಯವಾಗಿ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ಸ್ ಅಂತ ಹೇಳ್ತೀವಿ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅಂತ ಹೇಳಿದ್ವಿ. ಕೇಂದ್ರೀಕರಣ ಅಂದ್ರೆ ಏನ್ರಿ, ಡಿಸಿಷನ್ ಮೇಕಿಂಗ್ ಪವರ್ ಫಾರ್ ಇನ್ ಹ್ಯಾಂಡ್ಸ್ ಆಫ್ ಒನ್ ಆರ್ ಟೂ ಮೆಂಬರ್ಸ್ ಇಸ್ ಕಾಲ್ಡ್ ಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಕೇಂದ್ರೀಕರಣ ಅಂತಂದ್ರೆ ಏನ್ರಿ, ಒಂದು ನಿರ್ಣಯ ತೆಗೆದುಕೊಳ್ಳುವಂತ ಅಧಿಕಾರ ಕೇವಲ ಒಬ್ರು ಅಥವಾ ಸ್ವಲ್ಪ ವ್ಯಕ್ತಿಗಳ ಕೈಯಲ್ಲಿ ಇತ್ತಂದ್ರೆ ಅದಕ್ಕೆ ನಾವೇನಂತೀವಿ, ಕೇಂದ್ರೀಕರಣ ಅಂತ ಕರಿತೀವಿ. ಅದೇ ರೀತಿ ವಿಕೇಂದ್ರೀಕರಣ ಸಾಮಾನ್ಯವಾಗಿ ವಿಕೇಂದ್ರೀಕರಣ ಅಂತ ಹೇಳಿ, ವಿಕೇಂದ್ರೀಕರಣ ಅಂದ್ರೆ ಏನ್ರಿ, ಇಲ್ಲಿ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಲ್ಲಿ ಏನಾದ್ರೂ ನಿರ್ಣಯಗಳನ್ನ ತಗೋತಿದ್ರೆ ಅಂದ್ರೆ ಅದಕ್ಕೆ ನಾವೇನಂತೀವಿ, ವಿಕೇಂದ್ರೀಕರಣ ಅಂತ ಕರಿತೀವಿ. ಅಂದ್ರೆ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಇಲ್ಲಿ ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಬಿಸ್ನೆಸ್ ಸಿಚುವೇಶನ್ಸ್ ಅಂಡ್ ಸೈಜ್ ಅಂತ ಹಾಕಿ. ಸಾಮಾನ್ಯವಾಗಿ ಈ ಒಂದು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣವನ್ನು ಯಾವ ಆಧಾರದ ಮೇಲೆ ನಾವು ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ರೆ ರೀ, ಆನ್ ದ ಬೇಸಿಸ್ ಆಫ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಇರ್ತಕ್ಕಂಥ ಸಂದರ್ಭ ಏನದ, ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಏನ್ ಮಾಡ್ತೀವಿ, ಈ ಒಂದು ನಿರ್ಣಯಗಳನ್ನ ಅಥವಾ ಈ ಒಂದು ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಅಥವಾ ಆನ್ ದ ಬೇಸಿಸ್ ಆಫ್ ಸೈಜ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಸಂಸ್ಥೆಯ ಗಾತ್ರ ಏನದ, ಇವುಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ನಿರ್ಣಯಗಳನ್ನ ತಗೋತೀವಿ ಅಂತ ಹೇಳಿದ್ವಿ. ಸೆಂಟ್ರಲೈಸೇಷನ್ ನೋಡ್ತೀವಿ ನಾವು ಏನಂದರೆ, ಬೋರ್ಡ್ ಎಕ್ಸಾಮ್ ನಿಮ್ದು PUC ಬೋರ್ಡ್ ಎಕ್ಸಾಮ್ ನಡೀತದ, ಬೋರ್ಡ್ ಎಕ್ಸಾಮ್ ಟೈಮ್ ಟೇಬಲ್ಗೆ ಏನಾದರೂ ನಿಮ್ದು ಏನಾದರೂ ಒಪಿನಿಯನ್ ಕಲೆಕ್ಟ್ ಮಾಡ್ತೀರಿ ನಾವು,
ಇಲ್ಲ ಅಲ್ಲೇನಾದ್ರೆ ಅಲ್ಲಿ ಬೋರ್ಡ್ದವರು ಅಲ್ಲಿ ಕೇವಲ ಒಬ್ಬ ವ್ಯಕ್ತಿನ ಅಲ್ಲಿ ನಿರ್ಣಯವನ್ನು ತಗೊಂಡು ಅವ್ರು ಏನು ಮಾಡ್ತಾರೆ ಈ ಒಂದು ಎಕ್ಸಾಮ್ ಅನ್ನು ನಡೆಸ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾವು ನೆಕ್ಸ್ಟ್ ನೋಡ್ತೀವಿ ಇಲ್ಲಿ ಕ್ಲಾಸ್ ಒಳಗದೆ ನಾವೇನು ಮಾಡ್ತೀವಿ ಟೆಸ್ಟ್ ಅದೇ ಕಂಡಕ್ಟ್ ಮಾಡ್ತೀವಿ. ಟೆಸ್ಟ್ ಕಂಡಕ್ಟ್ ಮಾಡಬೇಕಾಗಿತ್ತೇನ್ರಿ ನಾವೇನಾದರೂ ಸರ್ಪ್ರೈಸ್ ಆಗಿ ನಿಮ್ಗೆ ಏನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವ ಇಲ್ಲ ಅವಾಗ ಏನು ಮಾಡ್ತೀರಿ ನಿಮ್ದು ಒಪಿನಿಯನ್ ಏನದ ಎರಡು ದಿನ ಬಿಟ್ಟು ನಾವು ತಗೋಬೇಕು ಅಥವಾ ಒಂದು ವಾರ ಬಿಟ್ಟು ತಗೋಬೇಕು ನಿಮ್ಮ ಒಪಿನಿಯನ್ ಏನದ ನಿಮ್ಮ ಒಪಿನಿಯನ್ ಬೇಸ್ ಮೇಲೆ ನಾವೇನು ಮಾಡ್ತೀವಿ ಡಿಸಿಷನ್ ತಗೋತೀವಿ. ಅಂದ್ರೆ ನೀವು ಯಾವಾಗ ಆ ಒಂದು ನಿರ್ಣಯದಲ್ಲಿ ಪಾಲ್ಗೊಳ್ತೀರಿ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ಆ ಒಂದು ನಿರ್ಣಯದಲ್ಲಿ ಪಾಲ್ಗೊಳ್ತೀರಿ ಅದಕ್ಕೆ ನಾವೇನಂತೀವಿ ವಿಕೇಂದ್ರೀಕರಣ ಅಂತ ಕರಿತೀವಿ. ಕೇಂದ್ರೀಕರಣ ಅಂದ್ರೆ ಏನ್ರಿ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಬ್ಬರಿಗಿಂತ ಒಂದೆರಡು ಸ್ವಲ್ಪ ಜನ ಕೂಡಿ ಅಲ್ಲಿ ಏನಾದರೂ ನಿರ್ಣಯವನ್ನು ತಗೋತಿದ್ರಂದ್ರೆ ಅದಕ್ಕೆ ನಾವೇನಂತೀವಿ ಕೇಂದ್ರೀಕರಣ ಅಂತೇಳೆ ಕರಿತೀವಿ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಏನಂದ್ರೆ ಇವುಗಳನ್ನ ಯಾವಾಗ ನಾವು ಅನುಸರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ರೀ ಅವ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂತ ಒಂದು ಸಂದರ್ಭ ಏನದ ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವೇನ್ ಮಾಡ್ತೀವಿ ಇಲ್ಲಿ ನಿರ್ಣಯಗಳನ್ನ ತಗೋತೀವಿ ಅಂತ ಹೇಳ್ತೀವಿ. ಸೆಂಟ್ರಲೈಸೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ಗೊತ್ತೈತಿ ಮ್ಯಾಕ್ಸಿಮಮ್ ಟೂ ಮಾರ್ಕ್ಸ್ ಒಳಗಡೆ ಕೇಳುವಂತ ಚಾನ್ಸಸ್ ಇರ್ತದ್ರಿ. ಓಕೆ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಅಂತ ಕೇಳ್ಬೋದು ಅಥವಾ ಇಲ್ಲಿ ಏನ್ ಮಾಡ್ಬೋದು ಬಾಡಿ ಸೆಂಟ್ರಲೈಸೇಷನ್ ಅಂತಲೂ ಕೇಳ್ಬೋದು ಅಥವಾ ಡಿಸೆಂಟ್ರಲೈಸೇಷನ್ ಅಂತಲೂ ಕೇಳ್ಬೋದು ಒಂಚೂರು ನೋಡ್ಕೊಡಿ. ಓಕೆ ಪ್ರಿನ್ಸಿಪಲ್ ಅಂತೇಳೆ ಹೇಳ್ತೀವಿ ಅಂದ್ರೆ ಶ್ರೇಣೀಕೃತ ತತ್ವ ಅಂತೇಳೆ ಕರಿತೀವಿ. ಶ್ರೇಣೀಕೃತ ತತ್ವ ಅಥವಾ ಸರಪಳಿ ಅಂತೇಳೆ ಕರಿತೀವಿ ಅಂತ ಹೇಳ್ತೀವಿ. ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಫ್ರಾಮ್ ಹೈಯೆಸ್ಟ್ ಟು ಲೋವೆಸ್ಟ್ ಆರ್ ಟಾಪ್ ಟು ಬಾಟಮ್ ಇಸ್ ನೋನ್ ಆಸ್ ಸ್ಕಾಲರ್ ಚೈನ್. ಆರ್ಗನೈಸೇಷನ್ಸ್ ಶುಡ್ ಹ್ಯಾವ್ ಚೈನ್ ಆಫ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಆರ್ ಕಮ್ಯುನಿಕೇಟ್ ಫ್ರಾಮ್ ಟಾಪ್ ಟು ಬಾಟಮ್ ಇಸ್ ಕಾಲ್ಡ್ ಸ್ಕಾಲರ್ ಚೈನ್ ಅಂತ ಹೇಳ್ತೀವಿ. ಇಲ್ಲಿ ಸ್ಕಾಲರ್ ಚೈನ್ ಅಂತೇಳೆ ಕರಿತೀವಿ ಅಥವಾ ಪ್ರಿನ್ಸಿಪಲ್ಸ್ ಅಂತೇಳೆ ಕರಿತೀವಿ. ಶ್ರೇಣೀಕೃತ ಸರಪಳಿ ಅಥವಾ ತತ್ವ ಅಂತೇಳೆ ಕರಿತೀವಿ. ಇಲ್ಲಿ ಏನಂದ್ರೆ ಇಲ್ಲಿ ಇವನ್ನ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ. ಶ್ರೇಣೀಕೃತವಾಗಿ ನಾವು ಅಲ್ಲಿ ಏನ್ ಮಾಡುದು ಈ ಒಂದು ಅಧಿಕಾರ ಅಥವಾ ಜವಾಬ್ದಾರಿಯನ್ನ ಬಳಕೆಯನ್ನ ಮಾಡ್ಕೋದು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಂದ್ರೆ ಇವನ್ನ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ನೀವು ಆಲ್ರೆಡಿ ನಾವು ಫಸ್ಟ್ ಚಾಪ್ಟರ್ ಒಳಗೆ ಕಲ್ತೀವಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಟಾಪ್ ಲೆವೆಲ್ ಮಿಡಲ್ ಲೆವೆಲ್ ಅಂಡ್ ಲೋ ಲೆವೆಲ್ ಅಂತ ಹೇಳ್ತೀವಿ. ಈ ಒಂದು ನಿರ್ವಹಣೆಯ ಹಂತಗಳು ಟಾಪ್ ಲೆವೆಲ್ ಮತ್ತು ಮಿಡಲ್ ಲೆವೆಲ್ ಲೋ ಲೆವೆಲ್ ಅಂತ ಹೇಳ್ತೀವಿ. ಉನ್ನತ ಹಂತ ಮಧ್ಯಮ ಹಂತ ಮತ್ತು ಕೆಳ ಹಂತ ಅಂತ ನೋಡಿದ್ವಿ. ಅದ್ರಲ್ಲಿ ಏನಿದ್ರಿ ಅಲ್ಲಿ ಇಲ್ಲಿ ಬಿಸ್ನೆಸ್ ಅಲ್ಲಿ ಏನದ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಇಸ್ ಕಾಲ್ಡ್ ಚೈನ್ ಸ್ಕಾಲರ್ ಚೈನ್ ಅಂತ ಕರಿತೀವಿ. ಅಂದ್ರೆ ಶ್ರೇಣೀಕೃತ ಸರಪಳಿ ಅಂತ ಹೇಳ್ತೀವಿ. ಅಂದ್ರೆ ಅದು ಒಂದು ಜವಾಬ್ದಾರಿ ಅಥವಾ ಅಧಿಕಾರ ಏನಿದ್ರಿ ಉನ್ನತ ಹಂತದಿಂದ ಕೆಳ ಹಂತದವರೆಗೆ ಇತ್ತಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಸ್ಕಾಲರ್ ಚೈನ್ ಅಂತ ಕರಿತೀವಿ. ಯಾವ ರೀತಿ ನಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಯಾವ್ದಾದ್ರು ಒಂದು ಡಿಸಿಷನ್ ತಗೋಬೇಕಾಗಿತ್ತಂದ್ರೆ ಅಥವಾ ಸಮ್ ಟೈಮ್ ಈ ಒಂದು ರೂಲ್ಸ್ ಅನ್ನ ಫಾಲೋಅಪ್ ಮಾಡ್ಬೇಕಾಗಿತ್ತಂದ್ರೆ ಅವಾಗ ಏನಾಗ್ತದ್ರಿ ಅಲ್ಲಿ ಟಾಪ್ ಲೆವೆಲ್ ಅಂತ ಹೇಳ್ತೀವಿ. ಉನ್ನತ ಹಂತದವರು ಏನು ಡಿಸಿಷನ್ ತಗೋತಾರ ಯಾವ ಒಂದು ರೂಲ್ಸ್ ಅನ್ನ ಫಾಲೋಅಪ್ ಮಾಡ್ತಾರ ಅದನ್ನ ಏನ್ ಮಾಡ್ತಾರ ಕೆಳ ಹಂತದವರು ಅದನ್ನ ಅನುಸರಣೆಯನ್ನ ಮಾಡ್ತಿದ್ರಂದ್ರೆ ಇಲ್ಲಿ ಏನಿದ್ರಿ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಇಸ್ ಕಾಲ್ಡ್ ಸ್ಕಾಲರ್ ಚೈನ್ ಅಂತ ಹೇಳಿದ್ವಿ. ಅಂದ್ರೆ ಈ ಒಂದು ಅಧಿಕಾರ ಅನ್ನೋದೇನಾಗದ್ರಿ ಉನ್ನತ ಹಂತದಿಂದ ಕೆಳ ಹಂತದವರೆಗೂ ಇತ್ತಂದ್ರ ಸರಿಯಾದ ರೀತಿಯಲ್ಲಿ ಅದು ಶ್ರೇಣೀಕೃತ ಆಗಿತ್ತಂದ್ರೆ ಅದಕ್ಕೆ ನಾವೇನಂತೀವಿ ಈ ಒಂದು ಶ್ರೇಣೀಕೃತ ಸರಪಳಿ ಅಂತೇಳೆ ಕರಿತೀವಿ. ಅದೇ ರೀತಿ ನಾವು ಏನ್ ಮಾಡ್ಬೋದು ಸಮ್ ಟೈಮ್ ಒಂದು ಗ್ಯಾಂಗ್ ಪ್ಲ್ಯಾಂಕ್ ಅಂತೇಳೆ ಹೇಳ್ತೀವಿ. ಎಂಪ್ಲಾಯೀಸ್ ಆರ್ ದ ಸೇಮ್ ಲೆವೆಲ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್ಸ್ ಟು ದಿ ಈಚ್ ಅದರ್ಸ್ ಡೈರೆಕ್ಟ್ಲಿ. ಇಲ್ಲಿ ಗ್ಯಾಂಗ್ ಪ್ಲ್ಯಾಂಕ್ ಅಂತ ಕರಿತೀವಿ. ಗ್ಯಾಂಗ್ ಪ್ಲ್ಯಾಂಕ್ ಇಲ್ಲಿ ಸ್ಕಾಲರ್ ಚೈನ್ ಆದ್ರೂ ಕೇಳ್ಬೋದ್ರಿ ಅಥವಾ ಈ ಒಂದು ಗ್ಯಾಂಗ್ ಪ್ಲ್ಯಾಂಕ್ ಅಂತೇಳೆ ಹೇಳ್ತೀವಿ. ಇಲ್ಲಿ ಕನ್ನಡದಲ್ಲಿ ಕೂಡ ಏನ್ ಮಾಡ್ತಾರ ಗ್ಯಾಂಗ್ ಪ್ಲ್ಯಾಂಕ್ ಎಂದರೇನು ಅಂತ ಕೇಳ್ತಾರ. ಅವಾಗ ಏನಂದ್ರೆ ಎಂಪ್ಲಾಯೀಸ್ ಆರ್ ದ ಸೇಮ್ ಲೆವೆಲ್ ಆಫ್ ಸೇಮ್ ಲೆವೆಲ್ ಟು ದ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಟು ದಿ ಡೈರೆಕ್ಟ್ಲಿ ಅಂತ ಹೇಳ್ತೀವಿ. ನೇರವಾಗಿ ನಾವೇನ್ ಮಾಡ್ಬೋದು ಅಲ್ಲೇ ನಿರ್ಣಯಗಳನ್ನ ತಗೋದು ಅಂತ ಹೇಳ್ತೀವಿ. ಒಂದು ಸಮಾನವ ಹುದ್ದೆಯಲ್ಲಿ ಅಥವಾ ಸಮಾಂತರ ಬುದ್ಧಿಯಲ್ಲಿ ಇರುವಂತಹ ವ್ಯಕ್ತಿಗಳು ನೇರವಾಗಿ ಚರ್ಚೆಯನ್ನ ಮಾಡಿ ಒಂದು ನಿರ್ಣಯಗಳನ್ನ ತಗೋತಿದ್ರೆ ಅಂದ್ರೆ ಅದಕ್ಕೆ ನಾವೇನಂತೀವಿ ಗ್ಯಾಂಗ್ ಪ್ಲ್ಯಾಂಕ್ ಅಂತಾಳೆ ಕರಿತೀವಿ. ಅಥವಾ ಒನ್ ಮಾರ್ಕ್ಸ್ ಒಳಗೆ ಕೇಳ್ತಾರೆ ವೆನ್ ಯೂಸಿಂಗ್ ದ ಗ್ಯಾಂಗ್ ಪ್ಲ್ಯಾಂಕ್ ಇನ್ ಎಮರ್ಜೆನ್ಸಿ ಟೈಮ್ ಅಂತ ಹೇಳ್ತೀವಿ. ಯಾವಾಗ ನಾವು ಈ ಒಂದು ಗ್ಯಾಂಗ್ ಪ್ಲ್ಯಾಂಕ್ ಅನ್ನ ಈ ಉಪಯೋಗವನ್ನು ಮಾಡ್ಕೋತೀವಿ ಅಂತ ಹೇಳಿದ್ರೆ ಈ ಒಂದು ಎಮರ್ಜೆನ್ಸಿ ಟೈಮ್ ತುರ್ತು ಸಮಯದಲ್ಲಿ ನಾವು ಇದನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ.
ಸ್ಕಾಲರ್ ಚೆಂಗ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ ಈ ಒಂದು ಯಾವುದೇ ಒಂದು ಕ್ಲಾಸ್ ಅನ್ನ ಆಗಿರ್ಬೋದು ಅಥವಾ ಆನ್ಲೈನ್ ಕ್ಲಾಸ್ ತಗೊಳ್ದೇ ಯಾವ ಡಿಸಿಷನ್ ತಗೊಂಡ್ರಿ ಟಾಪ್ ಲೆವೆಲ್ ಅಂತ ಹೇಳ್ತೀವಿ ಉನ್ನತ ಹಂತದವರು ಏನ್ ಮಾಡ್ತಾರ ಈ ನಿರ್ಣಯಗಳನ್ನ ತಗೋತಾರ ಅದೇ ರೀತಿ ಒಂದು ಸಬಾರ್ಡಿನೇಟರ್ಸ್ ಅಂತ ಹೇಳ್ತೀವಿ ಈ ಒಂದು ಕೆಳ ಹಂತದವರು ಆಗಿರ್ಬೋದು ಅಥವಾ ಸಹೋದ್ಯೋಗಿಗಳು ಅದನ್ನ ಏನ್ ಮಾಡಿದ್ರು ಅಪ್ಲೈ ಮಾಡ್ಕೋತಾರ ಅಂತ ಹೇಳ್ತೀವಿ ಈ ಗ್ಯಾಂಗ್ ಪ್ಲ್ಯಾಂಕ್ ಅಂತ ಹೇಳ್ತೀವಿ ಇಲ್ಲಿ ಸಮ್ ಟೈಮ್ ಅಲ್ಲಿ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಸರ್ ಇರಲಾರ್ದಾಗೂ ಕೂಡ ನಾವೇನ್ ಮಾಡ್ತೀವಿ ಡಿಸಿಷನ್ ತಗೋತೀವಿ ಅಂದ್ರೆ ನಮ್ಮ ನಮ್ಮಲ್ಲೇ ಕಮ್ಯುನಿಕೇಶನ್ ಮಾಡ್ಬೋದು ಯಾವ ರೀತಿ ರೀ ನಮ್ದು ಏನಾದ್ರೂ ಕ್ಲಾಸ್ ನಡೆಸಬೇಕಾಗಿತ್ತಂದ್ರ ನಮ್ಮ ಕೆಲಸದನ್ನ ಈ ಒಬ್ಬ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ ಅಥವಾ ಒಬ್ಬ ಪ್ರಿನ್ಸಿಪಲ್ ಸರ್ ನಮಗೆ ಏನಾದ್ರೂ ಅವ್ರಿಗೆ ಗೈಡ್ ಮಾಡಿದ್ರೆ ಅಂದ್ರೆ ಅವ್ರ ಕ್ಲಾಸ್ ನೀವು ಎಂಗೇಜ್ ಮಾಡ್ರಿ ಅಂತ ಹೇಳಿದ್ರೆ ಅದೇನದ ರೀ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ ಒಬ್ಬ ಮೇಲಾಧಿಕಾರಿ ಕೆಳಾಧಿಕಾರಿಗಳಿಗೆ ಅವ್ರು ಏನ್ ಮಾಡ್ತಾರ ಆಜ್ಞೆಯನ್ನ ಮಾಡ್ತಾರ ಅದ್ರ ಅದೇ ರೀತಿ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂದ್ರೆ ಅದೇನದ ರೀ ಸ್ಕಾಲರ್ ಚೈನ್ ಅಂತ ಹೇಳ್ತೀವಿ ಶ್ರೇಣೀಕೃತ ಸರಪಳಿ ಅಂತ ಹೇಳ್ತೀವಿ ಗ್ಯಾಂಗ್ ಪ್ಲ್ಯಾಂಕ್ ಏನದ ರೀ ಎಂಪ್ಲಾಯೀಸ್ ಅಟ್ ದ ಸೇಮ್ ಲೆವೆಲ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಟು ದಿ ಡೈರೆಕ್ಟ್ಲಿ ಅಂತ ಹೇಳ್ತೀವಿ ಅಂದ್ರೆ ಒಂದೇ ಸಮಾಂತರ ಹಂತದಲ್ಲಿ ಇರುವಾಗ ನಾವೇನ್ ಮಾಡ್ಬೋದು ಅಲ್ಲಿ ಡಿಸ್ಕಷನ್ ಅಂತ ಹೇಳ್ತೀವಿ ಚರ್ಚೆಯನ್ನ ಮಾಡಿ ನಿರ್ಣಯಗಳನ್ನ ತಗೋತಿದ್ವಿ ಅಂದ್ರೆ ಅದಕ್ಕೆ ನಾವೇನಂತೀವಿ ಗ್ಯಾಂಗ್ ಪ್ಲ್ಯಾಂಕ್ ಅಂತಾಳೆ ಕರಿತೀವಿ ಇಲ್ಲಿ ಸಪೋಸ್ ಇಲ್ಲಿ ಏನಾದ್ರೂ ಅವರು ಪ್ರಿನ್ಸಿಪಲ್ ಸರ್ ಬಂದಿರ್ಲಿಲ್ಲ ಅಂತ ಕೊಡಿ ಯಾರ್ದಾದ್ರೂ ಒಂದು ಕ್ಲಾಸ್ ಅಲ್ಲೇ ಖಾಲಿ ಇತ್ತಂದ್ರೆ ಅವಾಗ ನಾವೇನ್ ಮಾಡ್ತೀವಿ ಅವ್ರ ಕ್ಲಾಸ್ ಅನ್ನ ನಾವು ಎಂಗೇಜ್ ಮಾಡ್ತೀವಿ ಡಿಸ್ಕಷನ್ ಮಾಡ್ಕೊಂಡು ಅದೇನದ ರೀ ಗ್ಯಾಂಗ್ ಪ್ಲ್ಯಾಂಕ್ ಅಂತ ಹೇಳ್ತೀವಿ ಅದನ್ನ ನಾವು ಯಾವಾಗ ಉಪಯೋಗ ಮಾಡ್ಕೋತೀವಿ ಇನ್ ಎಮರ್ಜೆನ್ಸಿ ಕೇಸಸ್ ಅಂತ ಹೇಳ್ತೀವಿ ಆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಾವು ಇವುಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಇದೇನದ ರೀ ಪ್ರಿನ್ಸಿಪಲ್ಸ್ ಆಫ್ ದ ಜನರಲ್ ಮ್ಯಾನೇಜ್ಮೆಂಟ್ ಏನಂದ್ರೆ ಇದು ಸೆಕ್ಷನ್ ಡಿ ಏಟ್ ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರ್ತದ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬಂತಂತೀವಿ ಕೊಡಿ ಅಥವಾ ಹೆನ್ರಿ ಫೇವ್ಲ ಪ್ರಿನ್ಸಿಪಲ್ಸ್ ಅಂತ ಬಂತಂದ್ರೆ ಅದು ಸೆಕ್ಷನ್ ಡಿ ಅಲ್ಲೆ ಸೆಕ್ಷನ್ ಡಿ ಒಳಗೆ ಇವುಗಳನ್ನ ಕೇಳ್ತಿರ್ತಾನ ಅದ್ರ ಜೊತೆ ಏನ್ ಮಾಡ್ತಾರೆ ಇವು ಏನ್ ಪಾಯಿಂಟ್ಸ್ ಅದಾವ ಇದ್ರ ಮೇಲೆ ಕ್ವಶನ್ ಬರ್ಬೋದು ಟೂ ಮಾರ್ಕ್ಸ್ ಗೆ ವಾಟ್ ಈಸ್ ಡಿವಿಷನ್ ಆಫ್ ವರ್ಕ್ ಅಂತ ಕೇಳ್ಬೋದು ವಾಟ್ ಈಸ್ ಗ್ಯಾಂಗ್ ಪ್ಲ್ಯಾನ್ ಅಂತ ಕೇಳ್ಬೋದು ಸ್ಕಾಲರ್ ಚೈನ್ ಅಂತ ಕೇಳ್ಬೋದು ಅಥವಾ ಈ ಒಂದು ಸೆಂಟ್ರಲೈಸೇಷನ್ ಅಂದ್ರೆ ಡಿಸೆಂಟ್ರಲೈಸೇಷನ್ ಅಂತ ಕೇಳ್ಬೋದು ಒಂಚೂರ ಸರಿಯಾಗಿ ನೋಡ್ಕೊರಿ ನೆಕ್ಸ್ಟ್ ಇನ್ನೊಂದು ಏನಾದ್ರೆ ನಿಮಗ ಕೇಳ್ಬೋದ್ರಿ ಹೂ ಇಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಯಾರ್ದಾರಿ ಹೆನ್ರಿ ಫೇವ್ಲ್ ಅಂತ ಹೇಳ್ತೀವಿ ಸಾಮಾನ್ಯ ನಿರ್ವಹಣೆ ಪಿತಾಮ ಯಾರು ಅಂತ ಕೇಳ್ತಾರ ಸಾಮಾನ್ಯ ನಿರ್ವಹಣೆ ಪಿತಾಮ ಯಾರದಾರಿ ಒಬ್ಬ ಹೆನ್ರಿ ಫೇವ್ಲ್ ಅಂತ ಹೇಳ್ತೀವಿ ಇದನ್ನ ಒನ್ ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರ್ತದ ನೆಕ್ಸ್ಟ್ ಉಳಿದ ಇನ್ನಷ್ಟು ಪಾಯಿಂಟ್ಸ್ ಏನಾದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋದು ಓಕೆ ಥ್ಯಾಂಕ್ ಯು ಫಾರ್